ಶ್ರೀರಾಮ ಸೇನೆಯಿಂದ ಮಾತಾಡ್ತಾ ಇದ್ದೀವಿ. ನಿನ್ನೆ ನಡೆದಂತಹ ಫ್ರೀಡಂ ಪಾರ್ಕ್ನಲ್ಲಿ CAA ಮತ್ತು NRC ವಿರುದ್ಧ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಅಮೂಲ್ಯ ಲಿಯಾನ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿನಿ ಪಾಕಿಸ್ತಾನದಿಂದ ಬಂದಂಥ ಘೋಷಣೆ ಹಾಕಿದ್ದು ಖಂಡನೀಯವಾದದ್ದು. ಇದು ಅತ್ಯಂತ ಖಂಡನೀಯವಾದಂಥ ವಿಷಯ. ಸೊ ಇದೊಂದು ವೈರಸ್, ಕೆಟ್ಟ ರೋಗ, ಕ್ಯಾನ್ಸರ್ ಥರ ಹರಡ್ತಾ ಇದೆ. ಫಸ್ಟು ಜಮ್ಮು ಕಾಶ್ಮೀರದಲ್ಲಿ ಬಂತು, ಜಮ್ಮು ಕಾಶ್ಮೀರದಿಂದ JNUಗೆ ಬಂತು, JNUಯಿಂದ ದೆಹಲಿಗೆ ಬಂತು, ದೆಹಲಿಯಿಂದ ಮೈಸೂರಿಗೆ ಬಂತು, ಮೈಸೂರಿಂದ ಬೆಂಗಳೂರಿಗೆ ಬಂತು, ಮತ್ತು ಬೆಂಗಳೂರಿನಿಂದ ಮತ್ತೆ ಹುಬ್ಬಳ್ಳಿಗೆ ಬಂತು. ಹುಬ್ಬಳ್ಳಿಯಲ್ಲಿ 6 ಜನ ವಿದ್ಯಾರ್ಥಿಗಳು ಹೋಗಲಿದ್ದರು. ಅದಾದಂಥ ನಂತರ ನಿನ್ನೆ ಅಮೂಲ್ಯ ಲಿಯೋನ್ ಅಂತ ಒಬ್ಬ ವಿದ್ಯಾರ್ಥಿನಿ, ಅವಳು ಕೂಡ ಪಾಕಿಸ್ತಾನ ಮುರ್ದಾಬ್ ಅಂತ ಹೇಳಿದಾಳೆ. ದಯಮಾಡಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾಳೆ. ದಯಮಾಡಿ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಷ್ಟ್ರ ಸರ್ಕಾರಕ್ಕೆ ನನ್ನ ವಿನಂತಿ ಏನಂದರೆ, ಅವಳನ್ನು ಯಾವುದೇ ರೀತಿಯ ಜಾಮೀನಿನ ಮೇಲೆ ಬಿಡುಗಡೆ ಮಾಡಬೇಡಿ. ಬಿಡುಗಡೆ ಮಾಡಿದ್ರೆ ಅವಳಿಗೆ ನಾವೇ ಎನ್ಕೌಂಟರ್ ಮಾಡ್ತೀವಿ, ಮಾಡಿದವ್ರು 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತಿದ್ದೀರಿ. ಶ್ರೀರಾಮ ಸೇನೆಯಿಂದ ಎನ್ಕೌಂಟರ್ ಮಾಡಿದವ್ರಿಗೆ 10 ಲಕ್ಷ ಬಹುಮಾನ ಸಂಜೀವ್ ಮರಣಿ ಘೋಷಣೆ ಮಾಡ್ತಿದ್ದಾರೆ. ಜೈ ಶ್ರೀರಾಮ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.